ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 200 ವರ್ಷದ ಈ ಒಂದು ವಿಜಯೋತ್ಸವ ಸಂಭ್ರಮದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಬೆಳಗಾವಿ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಉತ್ಸವವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಹಾಗೂ ಕಿತ್ತೂರಿನ ಶಾಸಕರಾದಂತ ಬಾಬಾಸಾಹೇಬ್ ಪಾಟೀಲ್ ಅವರ ವಿಶೇಷ ನಾಯಕತ್ವದಲ್ಲಿ ಬಹಳಷ್ಟು ಅದ್ಧೂರಿಯಿಂದ ಇವತ್ತು ನಾವು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಸಹೋದರ ವಿಧಾನ ಪರಿಷತ್ ಸದಸ್ಯರಾದಂತ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಬೆಳಗಾವಿ ಉತ್ತರ ಶಾಸಕರು ಸಹೋದರರಾದಂಥ ರಾಜು ಅವರೇ, ಅಧಿಕಾರಿಗಳು, ಯುವಕರು, ಆತ್ಮೀಯ ಸಹೋದರ, ಬಹಳಷ್ಟು ಉತ್ಸುಕತೆಯಿಂದ ಯಾವತ್ತಿದ್ರೂ ಕೂಡ ಕೆಲಸ ಮಾಡ್ತಾ ಇರುವಂಥ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜನರ ಒಂದು ಪ್ರೀತಿಯನ್ನು ಗಳಿಸಿದಂಥ ಮೊಹಮ್ಮದ್ ರೋಷನ್ ಅವರೇ, ನಮ್ಮ ಎಸ್ ಪಿ ಅವರು, ಆತ್ಮೀಯ ಸಹೋದರ, ನಾನು ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀನಿ ನಮ್ಮ ಎಸ್ ಪಿಗೆ, ಭೀಮಾಶಂಕರ್ ಗುಳೇದವರೇ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ರಾಹುಲ್ ಸಿಂಧೆ ಅವರೇ, ನಮ್ಮ ಎ ಸಿ ಅವರಾದಂಥ ಶ್ರವಣ್ ಅವರೇ, ತಹಸೀಲ್ದಾರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲಿ ನಿರ್ವಹಣೆ ಮಾಡ್ತಾ ಇರುವಂಥ ವಿದ್ಯಾ ಭಜಂತ್ರಿ ಅವರೇ, ನನ್ನ ಸುಪುತ್ರನಾದಂಥ ಯುವ ನಾಯಕನಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು. ಬಂಧುಗಳೇ, 200 ವರ್ಷದ ಇತಿಹಾಸ, ನಾಳೆಗೆ ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದ, ನಮ್ಮ ಭಾರತ ದೇಶದ ಮಿನುಗುತ್ತಾರೆ. ಯಾವತ್ತೂ ಕೂಡ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಬ್ರಿಟಿಷರನ್ನು ನಡಗಿಸಿದಂಥ, ನಾಳೆಗೆ ತ್ಯಾಕ್ರೆಯನ್ನು ಕೊಂದು 200 ವರ್ಷ ಆಯಿತು, ಅದರ ದ್ಯೋತಕವಾಗಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾವಾಗ ಯಾವಾಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಭಿಮಾನದಿಂದ ಹೇಳ್ತೀವೋ ಆ ಎಲ್ಲ ಸಂದರ್ಭದಲ್ಲೂ ಸಂಗೊಳ್ಳಿ ರಾಯಣ್ಣನ ನೆನೆಯೋದನ್ನು ನಾವು ಬಿಡೋದಿಲ್ಲ. ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ನ್ಯಾಯಕ್ಕೆ ಒಂದು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀನಿ. ಬಂಧುಗಳೇ, ಭಾರತ ದೇಶದ ಸ್ವತಂತ್ರ ಕಹಳೆಯನ್ನು ಪ್ರಥಮ ಬಾರಿಗೆ ಒಬ್ಬ ಮಹಿಳೆ ಹಚ್ಚಿದಳು ಅಂತ ಹೇಳಿದ್ರೆ ಅದು ನಮ್ಮ ಕಿತ್ತೂರು ನಾಡಿನ ಹೆಣ್ಮಗಳು, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಹೆಮ್ಮೆ. ಇವತ್ತು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಇಷ್ಟೊಂದು ಶ್ರೀಮಂತರಾಗಿರಲು ಕಾರಣ ಏನು ಅಂತಂದ್ರೆ ನಮ್ಮ ನಾಡಿನ ವೀರ ರಾಣಿಯಾದಂಥ ಕಿತ್ತೂರು ರಾಣಿ ಚೆನ್ನಮ್ಮ. ಇತಿಹಾಸದ ಗತವೈಭವವನ್ನು ತೋರಿಸ್ಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನಾಳೆಯಿಂದ 3 ದಿವಸದ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಕಿತ್ತೂರಿನಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ 25ನೇ ತಾರೀಕು ಕಿತ್ತೂರಿನ ಉತ್ಸವಕ್ಕೆ ಬರ್ತಾ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನೆಲ್ಲ ಸಾರ್ವಜನಿಕರಲ್ಲಿ, ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಎಲ್ಲ ಅಭಿಮಾನಿಗಳಲ್ಲಿ ಇಷ್ಟೇ ಹೇಳೋದು, ಇದು ನಮ್ಮ ಉತ್ಸವ, ಇದು ನಿಮ್ಮ ಉತ್ಸವ. ಸರ್ಕಾರ ಬಹಳಷ್ಟು ಮುತುರ್ಜೋಯಿ ವಹಿಸಿ ಇದನ್ನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ದೊಡ್ಡ ದೊಡ್ಡ ಉತ್ಸವಗಳಾಗ್ತವೆ, ನಮಗೆ ನಿಮಗೆಲ್ಲರಿಗೂ ಒಂದು ಕೊರಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಬಹಳಷ್ಟು ಕೊನೆಗಾಣ್ತಾ ಇದ್ದೀವಿ ಅಂತ ಹೇಳಿ, ಆದರೆ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸಂದೇಶ ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕವಿರಲಿ, ಸಮನಾಗಿ ನಾನು ಆಡಳಿತವನ್ನು ನಡೆಸ್ತೀನಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನಿಂದ ನಾವು ಕಿತ್ತೂರು ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾಳೆಯಿಂದ 3 ದಿನ ತಾವೆಲ್ಲರೂ ಕೂಡ ಈ ಕಿತ್ತೂರು ಚೆನ್ನಮ್ಮನ ಉತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಕೊಡಿ ಅಂತ ಹೇಳ್ತಾ ಜಿಲ್ಲಾಡಳಿತ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ.
ತಮಗೆಲ್ಲರಿಗೂ ಕೂಡ ಶುಭಾಶಯನ ಕೋರಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.